ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು. ಬಸವಾದಿ ಶರಣರಲ್ಲಿ ಸುಮಾರು 34-35 ಜನ ವಚನಕಾರ್ತಿಯರು ಇದ್ದರು. ಅವರೆಲ್ಲರಿಗೂ ವಿಶಿಷ್ಟವಾದಂತಹ ಆಧ್ಯಾತ್ಮಿಕ ಜ್ಞಾನದಿಂದ ಧೀಮಂತ ಮಹಿಳೆಯಾಗಿ ವೀರವಿರಾಯಿಣಿಯಾಗಿ ತೋರಿದಂತಹ ವ್ಯಕ್ತಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯನ್ನು ಕುರಿತು 14ನೇ ಶತಮಾನದ ಶ್ಯಾಮರಸ ಎನ್ನುವ ಅನುಭಾವಿ ಕವಿ ಒಂದು ಮಂಗಲಾಚರಣೆ ಪದ್ಯದಲ್ಲಿ ಅವಳ ವ್ಯಕ್ತಿತ್ವವನ್ನು ಸುಂದರವಾಗಿ ಕೆಚ್ಚಿದ್ದಾರೆ. ಗೋಮುಖ ವ್ಯಾಘ್ರಂಗಳಂದದೆ ಕಾಮ ಮೊದಲಾದ ಅಖಿಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರೆದು ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಗೈಕ್ಯ ಪದವನ್ನು ನೇಮಿಸಿದ ಅಕ್ಕ ಮಹಾದೇವಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎನ್ನುವಂಥದ್ದು ಒಂದು ಷಟ್ಪದಿ. ಚಾಮರಸ ಅನುಭಾವಿ ಕವಿ ಅವನ ಪ್ರಭುಲಿಂಗಲೀಲೆಯಲ್ಲಿರುವಂಥ ಒಂದು ಸುಂದರವಾದ ಪದ್ಯ ಇದು. ಇಂಥ ವ್ಯಕ್ತಿಯ ಬಗ್ಗೆ ನನ್ನ ಅಲ್ಪ ತಿಳುವಳಿಕೆಯನ್ನು ನಾನು ವಚನ ಶ್ರೀಗಂಧದಲ್ಲಿ ಹಿಡಿದಿಡಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ. ಅಕ್ಕ ಮಹಾದೇವಿ ತಮಗೆಲ್ಲ ಗೊತ್ತಿರುವಂತೆ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಇವರ ಮಗಳು. ಶಿಕಾರಿಪುರ ತಾಲೂಕು ಉಡತಡಿ ಇವಳ ಗ್ರಾಮ. ತಮಗೆಲ್ಲ ಅವಳ ಚರಿತ್ರೆ ಜನಜನಿತವಾದಂತಹದ್ದು. ಈ ಅಕ್ಕ ಮಹಾದೇವಿಯ ವಯಸ್ಸಿಗೆ ಬಂದಾಗ ಆ ಆಡನ್ನು ಆಡ್ತಿರುವಂಥ ರಾಜ ಕೌಶಿಕ ಅವಳನ್ನು ನೋಡಿ ವ್ಯಾಮೋಹಿತನಾಗಿ ಮದುವೆ ಆಗಲಿಕ್ಕೆ ಬಯಸ್ತಾ ಇದ್ದಾನೆ. ನಿರ್ಮಲ ಶೆಟ್ಟಿಗೆ ದಿಕ್ಕೆ ತೋಚದಂತಾಗ್ತಾ ಇದೆ. ಆದರೂ ರಾಜನ ಮಾತನ್ನು ಮೀರುವಲ್ಲ, ಅನಿವಾರ್ಯವಾಗಿ ಆ ಕೌಶಿಕ ರಾಜನಿಗೆ ಮದುವೆ ಮಾಡಿಕೊಡೋ ಪ್ರಸಂಗ ಬರ್ತಾ ಇದೆ. ಇದು ತಮಗೆ ಗೊತ್ತಿರುವಂಥ ಚರಿತ್ರೆ. ಇಂಥ ಅಕ್ಕ ಮಹಾದೇವಿಯ ವ್ಯಕ್ತಿತ್ವವನ್ನು ನನ್ನ ಈ ವಚನದಲ್ಲಿ ವಾಚನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪಂಚೇಂದ್ರಿಯ ಬಯಜಗಳ ಮುರಿದಿಕ್ಕಿ, ಪಂಚೇಂದ್ರಿಯಗಳ ಬಯಜಗಳ ಮುರಿದಿಕ್ಕಿ, ಪಂಚೇಂದ್ರಿಯಗಳ ಒಡತಿಯಾಗಿ, ಪಂಚೇಂದ್ರಿಯಗಳ ಒಡತಿಯಾಗಿ ಹೊಂಚು ಹಾಕಿದ ಕೌಶಿಕನ ಕಡೆಗಣಿಸಿ, ಹೊಂಚು ಹಾಕಿದ ಕೌಶಿಕನ ಕಡೆಗಣಿಸಿ ಮಿಂಚಿನ ಕಾಯವ ನಶ್ವರವೆಂದೆಣಿಸಿ, ಮಿಂಚಿನ ಕಾಯವ ನಶ್ವರವೆಂದೆಣಿಸಿ ಪಂಚಾನನನೇ ಪತಿಯೆಂದು ಸ್ವೀಕರಿಸಿ, ಪಂಚಾನನನೇ ಪತಿಯೆಂದು ಸ್ವೀಕರಿಸಿ ಪಂಚಶುಚಿ ಶರಣರಿಗೆ ಅಕ್ಕನೆಂದೆನಿಸಿದ, ಪಂಚಶುಚಿ ಶರಣರಿಗೆ ಅಕ್ಕನೆಂದೆನಿಸಿದ ಮಹಾದೇವಿಯಕ್ಕ ಧೀರ ವಿರಾಗಿನ ಪಥವತೋರು ಅಪ್ರತಿಮ ಚೇತನ, ಪಥವತೋರು ಅಪ್ರತಿಮ ಚೇತನ. ಇದೇ ವಚನವನ್ನು ಮಿತ್ರರಾಗಿರುವಂಥ ಕೆಂದೂಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಬಯಕೆಗಳ ಮುರಿದಿಕ್ಕಿ, ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ, ಪಂಚೇಂದ್ರಿಯಗಳ ಒಡತಿಯಾಗಿ, ಪಂಚೇಂದ್ರಿಯಗಳ ಒಡತಿಯಾಗಿ, ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ, ಪಂಚೇಂದ್ರಿಯಗಳ ಒಡತಿಯಾಗಿ, ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ, ಪಂಚು ಹಾಕಿದ ಕೌಶಿಕನ ಕಡೆಗಣಿಸಿ, ಪಂಚು ಹಾಕಿದ ಕೌಶಿಕನ ಕಡೆಗಣಿಸಿ ಮಿಂಚಿನ ಕಾಯವ ನಶ್ವರವೆಂದೆನಿಸಿ, ಮಿಂಚಿನ ಕಾಯವ ನಶ್ವರವೆಂದೆನಿಸಿ, ಮಿಂಚಿನ ಕಾಯವ
ಸ್ವರವೆಂದೆನಿಸಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚೇಂದ್ರಿಯಗಳ ಒಡತಿಯಾಗಿ ಪಂಚೇಂದ್ರಿಯಗಳ ಒಡತಿಯಾಗಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚಾನನನೇ ಪತಿಯಂದು ಸ್ವೀಕರಿಸಿ ಪತಿಯಂದು ಸ್ವೀಕರಿಸಿ ಪಂಚಶುಚಿ ಶರಣರಿಗೆ ಅಕ್ಕನೆಂದೆನಿಸಿ ಪಂಚಶುಚಿ ಶರಣರಿಗೆ ಅಕ್ಕನೆಂದೆನಿಸಿದ ಪಂಚಾನನನೇ ಪತಿಯಂದು ಸ್ವೀಕರಿಸಿ ಪಂಚಶುಚಿ ಶರಣರಿಗೆ ಅಕ್ಕನೆಂದೆನಿಸಿದ ಮಹಾದೇವಿಯಕ್ಕ ಧೀರ ವಿರಾಗಿನಿಯ ಮಹಾದೇವಿಯಕ್ಕ ಧೀರ ವಿರಾಗಿನಿಯ ಪಥವ ತೋರೋ ಅಪ್ರತಿಮ ಚೇತನ ಪಥವ ತೋರೋ ಅಪ್ರತಿಮ ಚೇತನ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚೇಂದ್ರಿಯಗಳ ಒಡತಿಯಾಗಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚು ಹಾಕಿದ ಕೌಶಿಕನ ಕಡೆಗೆನಿಸಿ ಕೌಶಿಕನ ಕಡೆಗನಿಸಿ ಮಿಂಚಿನ ಕಾಯವ ನಶ್ವರವೆಂದೆನಿಸಿ ಮಿಂಚಿನ ಕಾಯವ ನಶ್ವರವೆಂದೆನಿಸಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚೇಂದ್ರಿಯಗಳ ಒಡತಿಯಾಗಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚಾನನನೇ ಪ್ರತಿಯಂದು ಸ್ವೀಕರಿಸಿ ಆ ಪಂಚಾನನನೇ ಪತಿಯಂದು ಸ್ವೀಕರಿಸಿ ಪಂಚಾನನನೇ ಪತಿಯಂದು ಸ್ವೀಕರಿಸಿ ಪಂಚಶುಚಿ ಶರಣರಿಗೆ ಅಕ್ಕನೆಂದೆನಿಸಿದ ಪಂಚಶುಚಿ ಶರಣರಿಗೆ ಅಕ್ಕನೆಂದೆನಿಸಿದ ಮಹಾದೇವಿಯಕ್ಕ ಧೀರ ವಿರಾಗಿನಿಯ ಮಹಾದೇವಿ ಅಕ್ಕ ಧೀರ ವಿರಾಗಿನಿಯ ಪಥವ ತೋರೋ ಪಥವ ತೋರೋ ಪಥವ ತೋರೋ ಮಹಾದೇವಿಯಕ್ಕ ಧೀರ ವಿರಾಗಿನಿಯ ಪಥವ ತೋರೋ ಪಥವ ತೋರೋ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚೇಂದ್ರಿಯಗಳ ಒಡತಿಯಾಗಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ
ಹನ್ನೆರಡನೇ ಶತಮಾನ ಬಸವಾದಿ ಶರಣರ ಯುಗ ನಿಜವಾಗಿಯೂ ಕನ್ನಡ ನಾಡಿನ ಒಂದು ಸುವರ್ಣ ಯುಗ ಬಸವನ ನೇತೃತ್ವದಲ್ಲಿ ನೂರಾರು ಸಾವಿರಾರು ಶರಣರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಒಂದುಗೂಡಿದಂತ ಚರಿತ್ರೆಯ ವಿಷಯ ತಮಗೆಲ್ಲ ಗೊತ್ತಿರುವಂತಹದ್ದೇ ನೂರಾರು ಶರಣರು ಸುಮಾರು 30 35 ಜನ ವಚನಕಾರ್ತಿಯರು ಶರಣೆಯರು ಆ ಸಂದರ್ಭದಲ್ಲಿ ಚಾರಿತ್ರಿಕವಾಗಿ ಇದ್ದಂತಹ ಶರಣೆಯರು ಈಗಾಗಲೇ ನಾನು ಹೇಳಿದಂತೆ ಶರಣ ಅಥವಾ ಶರಣೆ ಎಂದರೆ ಸರ್ವಸ್ವವನ್ನು ಶಿವನಿಗೆ ಅರ್ಪಿಸಿದಂತಹ ವ್ಯಕ್ತಿಗಳು ಇಷ್ಟಲಿಂಗವನ್ನು ಧರಿಸಿ ಗುರು ಲಿಂಗ ಜಂಗಮಗರಿಗೆ ತನು ಮನ ಧನ ಅರ್ಪಿಸುವಂತಹ ವ್ಯಕ್ತಿಗಳು ನಿರುಪಾಧಿಕರಾಗಿರುವಂತಹ ವ್ಯಕ್ತಿಗಳಿಗೆ ಶರಣ ಅಥವಾ ಶರಣೆ ಅಂತ ಕರೀತಾ ಇದ್ದಾರೆ ನಿಜವಾಗಿಯೂ ಶರಣರೆ ಅಂತಂದ್ರೆ ಶಿವನಿಗೆ ಸರ್ವಸ್ವವನ್ನು ಅರ್ಪಿಸುವಂತಹ ವ್ಯಕ್ತಿಗಳು ತನ್ನದು ಎನ್ನುವಂತಹದ್ದು ಲವಲೇಶವು ಅವರಲ್ಲಿ ಇರುವುದಿಲ್ಲ ಅಂತರಂಗ ಮತ್ತು ಬಹಿರಂಗ ಸ್ಫಟಿಕದಷ್ಟು ಶುಭ್ರ ವಿಶೇಷವಾಗಿ ನಮ್ಮ ಶರಣರಲ್ಲಿ ಬಹಿರಂಗ ಶುದ್ಧಿಗಿಂತಲೂ ಅಂತರಂಗ ಶುದ್ಧಿಗೆ ವಿಶೇಷವಾದಂತ ಮಹತ್ವ ಕೊಟ್ಟಂತ ವ್ಯಕ್ತಿಗಳವರು ಬಸವಣ್ಣನವರು ಅದೇ ಮಾರ್ಗವನ್ನೇ ತೋರಿಸಿಕೊಟ್ಟಂತ ವ್ಯಕ್ತಿಗಳವರು ಅಕ್ಕ ಮಹಾದೇವಿ ಉಡುತಡಿಯ ಗ್ರಾಮದವರು ಧೀರ ವಿರಾಗಿಣಿ ಎಂದು ಅವಳನ್ನು ನಾನು ಕರೆದಿದ್ದೇನೆ ಧೀರ ವಿರಾಗಿಣಿ ಅಂತ ಹೇಳಿ ಇಲ್ಲಿ ಧೀರ ಅಂದ ತಕ್ಷಣ ಪರಾಕ್ರಮಿ ತಿಳ್ಕೊಬಾರದು ಜ್ಞಾನಿ ಅಂತ ಅರ್ಥ ಅದಕ್ಕೆ ಧೀರೆ ಎಂದರೆ ಜ್ಞಾನಿ ವಿರಾಗಿಣಿ ವೈರಾಗ್ಯದ ಪ್ರತಿನಿಧಿ ಬಸವಾದಿ ಶರಣರಲ್ಲಿ ಅನೇಕರು ಗೃಹಸ್ಥರಿದ್ದಾರೆ 190 ರಷ್ಟು ಶರಣರು ಗೃಹಸ್ಥರು ಪ್ರಭುದೇವ ಸಿದ್ಧರಾಮ ಚನ್ನಬಸವಣ್ಣ ಅಕ್ಕ ಮಹಾದೇವಿ ಇಂಥ ನಾಲ್ಕಾರು ವ್ಯಕ್ತಿಗಳು ಮಾತ್ರ ಅಷ್ಟೇ ನಿಜವಾಗಿ ಯೋಗಿಗಳು ಸನ್ಯಾಸಿಗಳು ಅಂತ ಜೀವನ ಮಾಡಿದಂತ ವ್ಯಕ್ತಿಗಳು ಆದರೆ ಬದುಕಿನ ಮಹತ್ವವನ್ನು ಅರಿತಂತ ವ್ಯಕ್ತಿಗಳು ಶರಣರು ಆ ಬದುಕಿನಲ್ಲಿರುವಂತ ನೋವು ನಲಿವುಗಳನ್ನು ಅನುಭವಿಸಿ ಅನುಭವದ ಮೂಲಕವಾಗಿ ಕಾಯಕದ ಮೂಲಕವಾಗಿ ಜ್ಞಾನ ಸಂಪಾದಿಸಿಕೊಂಡು ವಚನ ರಚನೆ ಮಾಡಿದಂತ ವ್ಯಕ್ತಿಗಳು ವಚನಗಳು ಕೇವಲ ಭಾವೋದ್ವೇಗದ ಮಾತುಗಳಲ್ಲ ಕಲ್ಪನೆಯ ಪುರಾಣದ ಕಟ್ಟು ಕಥೆಗಳಲ್ಲ ಸ್ವತಃ ಅನುಭವಿಸಿ ಅರಿವು ಪಡೆದುಕೊಂಡು ಅನುಭವದ ಮೂಲಕವಾಗಿ ಆಡಿದಂತ ಅಂತರಂಗದ ವಾಣಿಗಳು ವಚನಗಳು ಇಂಥ ಅಕ್ಕನ ವಚನಗಳು ನೂರಾರು ತಾವೆಲ್ಲ ಕೇಳಿದಿರಿ ಇಂಥ ಅಕ್ಕನ ಬಗ್ಗೆ ಇರುವಂತಹ ನನ್ನ ಅಭಿಪ್ರಾಯವನ್ನು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ ಈ 5-10 ನಿಮಿಷಗಳಲ್ಲಿ ಅಕ್ಕನ ವ್ಯಕ್ತಿತ್ವ ಎಲ್ಲವನ್ನೂ ಕೊಡಲಿಕ್ಕೆ ಆಗೋದಿಲ್ಲ ಕೇವಲ ನನ್ನ ಅಲ್ಪ ತಿಳುವಳಿಕೆಯನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾರೆ ಅಷ್ಟೇ ಇಲ್ಲಿ ಹೇಳುವಂಥ ಮಾತನ್ನು ದಯವಿಟ್ಟು ತಾವು ಆಲಿಸಬೇಕು ಪಂಚೇಂದ್ರಿಯ ಬಯಕೆಗಳ ಮುರಿದಿಕ್ಕಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಪಂಚೇಂದ್ರಿಯಗಳು ಇರ್ತಿದ್ದಾವೆ ತಮಗೆ ಗೊತ್ತಿರುವಂತಹದ್ದು ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆಗಳು ನಿಜವಾಗಿಯೂ ನಾವು ತಿಳ್ಕೊಂಡಿದ್ದೇವೆ ನಾವು ಸ್ವತಂತ್ರರು ಅಂತ ಹೇಳಿ ತಿಳ್ಕೊಂಡಿದ್ದೇವೆ ನಾವು ಆದರೆ ನಿಜವಾಗಿ ನಾವು ಸ್ವತಂತ್ರ ಅಲ್ಲ ಪಂಚೇಂದ್ರಿಯಗಳ ಅಧೀನದಲ್ಲಿ ನಾವಿದ್ದೇವೆ ಈ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆಗಳು ಏನದವಲ್ಲ ಇವು ಹೇಳಿದಂಗೆ ನಾವು ಕೇಳ್ತಿದ್ದೆ ನಾವು ಅವು ಯಾವ ಬಯಕೆಯನ್ನು ಬಯಸ್ತಾವೋ ಅದಕ್ಕೆ ಅಧೀನರಾಗಿ ನಾವು ವರ್ತನೆ ಮಾಡ್ತೇವೆ ಮನುಷ್ಯರಾಗಿ ಉಳಿತಿದ್ದೇವೆ ಅಷ್ಟೇ ಅಲ್ಲ ಆ ಪಂಚೇಂದ್ರಿಯಗಳ ಬಯಕೆಗಳನ್ನು ಉಲ್ಬಣಗೊಳಿಸುವಂಥ ವ್ಯಕ್ತಿಗಳು ಮತ್ತಷ್ಟು ಬೆಳೆಸಿಕೊಳ್ಳುವಂಥ ವ್ಯಕ್ತಿಗಳು ಧನುಜರಾಗ್ತಾರೆ ರಾಕ್ಷಸರಾಗ್ತಾರೆ ಹಿತಮತವಾಗಿ ಇಟ್ಟುಕೊಳ್ಳುವಂಥ ವ್ಯಕ್ತಿಗಳು ಮನುಷ್ಯರಾಗಿ ಉಳಿಯುತ್ತಾರೆ ಆದರೆ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಪಂಚೇಂದ್ರಿಯಗಳಿಗೆ ನಾವು ಅಧೀನರು ಮನುಷ್ಯರು ಪಂಚೇಂದ್ರಿಯಗಳ ಬಯಕೆಗಳನ್ನೇ ಮುರಿದು ಇಕ್ಕಿದವರು ಶರಣರು ಮತ್ತು ಶರಣೆಯರು ಅಂದರೆ ಯಾವ ಪಂಚೇಂದ್ರಿಯಗಳ ಮೂಲಕವಾಗಿ ಮನುಷ್ಯ ಮನುಷ್ಯನಾಗಿ ಉಳಿಯುತ್ತಾನೆಯೋ ಆ ಪಂಚೇಂದ್ರಿಯಗಳ ಬಯಕೆಗಳೆಲ್ಲವನ್ನೂ ಇತಿಮಿತಿಯಲ್ಲಿ ತಮ್ಮ ಹಿಡಿತಲ್ಲಿ ಇಟ್ಕೊಳ್ಳುವಂಥ ವ್ಯಕ್ತಿಗಳು ಶರಣರಾಗ್ತಿದ್ದಾರ ಒಂದು ಮಾತನ್ನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಹರಿವ ಮನವ ಅರಿಯದೆ ನೀರೆಯರ ಜೊತೆಗೆ ನಾವು ಹೋಗುವೆವು ಹರಿವ ಮನವನು ಹರಿದು ಹಾಕುವವರು ಶರಣರು ಹರಿದ ಮನವನು ಹರಿಯುವ ಮನವನು ಹರಿದು ಹಾಕುವವರು ಮುರಿದು ಹಾಕುವವರು ಮುರಿದು ಇಕ್ಕುವವರು ಶರಣರು
ಅಷ್ಟೇ ಅಲ್ಲ, ಮುಂದಿನ ಸಾಲ ನೋಡ್ಕೊಳ್ಳ್ರಿ. ಪಂಚೇಂದ್ರಿಯಗಳ ಒಡತಿಯಾಗಿ ಅಂತ ಹೇಳಿದೆ ಎರಡನೇ ಮಾತನ್ನು ಇಲ್ಲಿ. ಆ ಪಂಚೇಂದ್ರಿಯಗಳೆಲ್ಲವೂ ಅಕ್ಕನ ಮಾತನ್ನು ಕೇಳಬೇಕು. ಕಣ್ಣು ಹಿಂಗೆ ಮಾಡೋ, ಕಣ್ಣು ಹಂಗೆ ಕೇಳಬೇಕು, ಕಿವಿ ಹಂಗೆ ಕೇಳಬೇಕು. ಯಾರು ಹೇಳಿದಾಗ ಅಕ್ಕ ಮಾದೇವಿ ಅಂತ ಸಾಕ್ಷಿ ಹೇಳಿದಂಗೆ ಕೇಳಬೇಕು. ನಾವು ಅವು ಹೇಳಿದಂಗೆ ನಾವು ಕೇಳ್ತೇವೆ. ಅಕ್ಕ ಮಾದೇವಿ ಯಾಕೆ ಇಷ್ಟು ಧೀರ ವಿರಾಗಿಣಿ ಆಗ್ತಾರಪ್ಪ ಅಂದರೆ ಆ ಪಂಚೇಂದ್ರಿಯಗಳೆಲ್ಲವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ. ಅದಕ್ಕೆ ಸಾಕ್ಷಿ ಹದಿಹರೆಯದ ಕನ್ಯೆಯಾದಾಗ ಕೌಶಿಕ ರಾಜನ ಕಣ್ಣು ಅವನ ಮೇಲೆ ಬಿತ್ತು, ಅವಳ ಮೇಲೆ ಬಿತ್ತು. ಹೊಂಚು ಹಾಕಿದ ಕೌಶಿಕನ ಕಡೆಗಣಿಸಿ ಅಂತ ಮಾತು ಬರುತ್ತಲ್ಲಿ, ಹೊಂಚು ಹಾಕಿದ ಕೌಶಿಕನ ಕಡೆಗಣಿಸಿ ರಾಜನ ಮಾತು. ರಾಜ ಪ್ರತ್ಯಕ್ಷ ದೇವತೆ ಆಗಿನ ಕಾಲದಾಗ ರಾಜ ಏನು ಹೇಳ್ತಾರೆ ಅದು ಆಗಬೇಕು. ಆ ಅಕ್ಕ ಮಹಾದೇವಿಯ ಬಾಹ್ಯ ಸೌಂದರ್ಯವನ್ನು, ಕಾಯ ಸೌಂದರ್ಯವನ್ನು, ಹದಿಹರೆಯದ ಕನ್ಯೆಯನ್ನು ಕಂಡಂಥ ಕೌಶಿಕ ರಾಜ ತನ್ನ ಹೆಂಡತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ, ತಮಗೆಲ್ಲ ಗೊತ್ತಿರುವಂಥ ವಿಷಯ ಇದು. ಅನಿವಾರ್ಯ ಬಂದು ತಂದೆ ತಾಯಿಗಳು ಮದುವೆ ಮಾಡಿಕೊಡ್ತಿದ್ದಾರೆ. ಕೊನೆಗೆ ಅವಳ ನಿಯಮಗಳನ್ನು ಮೀರಿದಾಗ ಕೌಶಿಕ ರಾಜ ತಲ್ಲಣಗೊಳ್ತಾನೆ. ಅಷ್ಟೇ ಅಲ್ಲ, ದಿಗ್ಭ್ರಮೆಗೊಂಡು ನಿಲ್ತಾನೆ. ಅಲ್ಲಿಂದ ಅರಮನೆಯಿಂದ ಅಕ್ಕ ಮಹಾದೇವಿ ಹೊರಗೆ ಬರ್ತಾಳೆ, ದಿಗಂಬರೆಯಾಗಿ ಬರೆದಿದ್ದಾಳೆ. ಅದಕ್ಕಾಗಿ ಧೀರ ವಿರಾಗಿಣಿ ಅಂತ ಕರೆಯುವಂಥದ್ದು ನಾನು. ಅಂದರೆ ವೈರಾಗ್ಯದ ಪ್ರತಿನಿಧಿಯಾಗಿ ಅವಳು ಹೊರಗೆ ಬರ್ತಿದ್ದಾಳೆ. ಚಾಮರಸನ ಒಂದು ಮಾತು ಬರ್ತಾ ಇದೆ ಅಲ್ಲಿ, ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ, ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳೆಲ್ಲವನ್ನೂ ಮುರಿದಿಕ್ಬಿಟ್ಲಾಕಿ, ಅವೆಲ್ಲವೂ ಈಕೆ ಹೇಳ್ದಂಗೆ ಕೇಳಬೇಕು. ಅಂಥ ಒಂದು ಧೀರತ್ವವನ್ನು ಪಡ್ಕೊಂಡ್ಳು ಅಕ್ಕ ಮಹಾದೇವಿ. ಆ ಹೊಂಚು ಹಾಕಿ ಕೌಶಿಕ ರಾಜ ತನ್ನ ಹೆಂಡತಿಯನ್ನು ಮಾಡಿಕೊಂಡು ಭೋಗ ಸುಖ ಪಡೆಯಬೇಕಾದಂಥ ವ್ಯಕ್ತಿಗೆ ಪಾಠವನ್ನು ಕಲಿಸಿ ಹೊರಬಂದಳು. 12ನೇ ಶತಮಾನದಲ್ಲಿ ನೆನಪಿಟ್ಕೋ, ನಾವೆಲ್ಲ 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆ ಏಕಾಂಗಿಯಾಗಿ ಆ ರಾಜನ ಅರಮನೆಯನ್ನು ಬಿಟ್ಟು ಕಲ್ಯಾಣದ ಕಡೆಗೆ ಬರೆದಿದ್ದಾಳೆ ಬಸವಣ್ಣನ ದರ್ಶನಕ್ಕಾಗಿ. ಮಿಂಚಿನ ಕಾಯವ ನಶ್ವರವೆಂದೆಣಿಸಿ ಆ ಕೌಶಿಕರಿಗೆ ತೋರಿಸಿಕೊಡ್ತಾಳೆ ಆಕೆ. ಈ ಕಾಯ 40, 50 ವರ್ಷ, 70 ವರ್ಷ ಇರಬಹುದು, ಅದು ಹರಿಯದಲ್ಲಿ ವಿಶೇಷವಾಗಿ ಮಿಂಚ್ತಾ ಇದೆ. ಈ ಮಿಂಚಿನ ಕಾಯಕ್ಕೆ ನೀನು ಮರಳಾಗಿದೆಯಾ ಕೌಶಿಕ ರಾಜ, ನೋಡಿಕೋ. ಈ ಮಿಂಚಿನ ಕಾಯ ನಶ್ವರ, ಬಿದ್ದು ಹೋಗುವಂಥದ್ದಿದು. ಈ ಮಿಂಚಿನ ಕಾಯದಲ್ಲಿ ಆ ಪಂಚಾನನನ್ನು ಅಡಗಿದ್ದಾನೆ. ಆ ಪಂಚಾನನನ್ನು ನಾವು ಕಂಡುಕೊಳ್ಬೇಕಾಗಿದೆ. ಆ ಪಂಚಾನನನ್ನೇ, ಆ ಪರಮೇಶ್ವರನನ್ನೇ, ಚನ್ನಮಲ್ಲಿಕಾರ್ಜುನನನ್ನೇ ನಾನು ಪತಿಯಾಗಿ ಸ್ವೀಕರಿಸುತ್ತೇನೆ ಹೊರತು ಸಾಯುವ ಹಾಳಾಗುವ ಗಂಡನನ್ನು, ಪತಿಯನ್ನು ನಾನು ಪತಿ ಅಂತ ಕರೆಯೋದಿಲ್ಲ. ಅದಕ್ಕಾಗಿ ನಿಜವಾದ ನನ್ನ ಪತಿ ಯಾರಪ್ಪ ಅಂದರೆ ಚನ್ನಮಲ್ಲಿಕಾರ್ಜುನ, ಪಂಚಾನನು, ಪಂಚಮುಖಿ ಆದ ಪರಮೇಶ್ವರ ಚನ್ನಮಲ್ಲಿಕಾರ್ಜುನ. ಇಂಥ ಪತಿಯನ್ನು ಸ್ವೀಕರಿಸಿದ ಹೊರತು ಸಾಯುವ ಇಂಥ ಗಂಡನ ನನಗೆ ಬೇಕಾಗಿಲ್ಲ ಅಂತಕಂಡು ಹೇಳಿ ತಿರಸ್ಕಾರ ಮಾಡಿ ಬರೆದಿದ್ದಾಳ. ಅಷ್ಟೇ ಅಲ್ಲ, ಈ ಕಾಯದ ಬಗ್ಗೆ ಬಸವಾದಿ ಚಂದ್ರರು ಅತಿ ಮಹತ್ವ ಕೊಡ್ತಾರೆ ಇಲ್ಲವೆಂದಲ್ಲ, ಆದರೆ ಮಿಂಚಿನ ಕಾಯ ಹದಿಹರೆಯದಲ್ಲಿರುವಂಥ ಈ ಮಿಂಚಿನ ಕಾಯಕ್ಕೆ ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಮಾಯವಾಗುವಂಥದ್ದು ಮರಳಾಗುವಂಥ ಸಾಮಾನ್ಯ ಇದು. ಹಂಗಾರೆ ಇಲ್ಲಿ ನನ್ನ ಈ ಮಿಂಚಿನ ಕಾಯಕ್ಕೆ ನೀವು ಮರಳಾಗಿಲ್ಲ, ಇದು ನಶ್ವರ, ಇದು ನಾಶವಾಗಿ ಹೋಗ್ತಾ ಇದೆ, ಇದನ್ನು ನಂಬೇಡ ಅಂಥೇಳಿ ಕೌಶಿಕರಿಗೆ ಪಾಠ ಕೊಟ್ಟು ಹೊರಗೆ ಬರ್ತಾ ಹಾಕಿ. ಕಲ್ಯಾಣಕ್ಕೆ ಬಂದ ಮೇಲೆ ದಿಗಂಬರಿಯಾಗಿ ಕೇಶಾಂಬರಿಯಾಗಿ ಬಂದಾಗ ಎಲ್ಲ ಶರಣರು ದಿಗ್ಭ್ರಮೆಗೊಳ್ತಾಳ. ಅವಳು ಚಿಕ್ಕ ವಯಸ್ಸನು, 18-20 ವಯಸ್ಸಿನ ಒಬ್ಬ ಹೆಣ್ಣುಮಗಳು. ಕೇಶವನ್ನು ಆ ಗುಪ್ತಾಂಗಕ್ಕೆ ಮುಚ್ಚಿಕೊಂಡು ಅನುಭವ ಮಂಟಪದಲ್ಲಿ ಪ್ರವೇಶ ಪಡೆದಾಗ ಎಲ್ಲರಿಗೂ ದಿಗ್ಭ್ರಮೆ. ಅಲ್ಲಿರುವಂಥ ಅಲ್ಲಮ ಪ್ರಭುದೇವ, ಬಸವಣ್ಣ, ಸತ್ಯಕ್ಕ, ಚನ್ನಬಸವಣ್ಣ, ಸಿದ್ಧರಾಮ ಎಲ್ಲರೂ ನೋಡಿ ಆಶ್ಚರ್ಯವಾಗ್ತಾ ಇದೆ. ಅಲ್ಲಿ ಸಹಜವಾಗಿ ನಿಮಗೆಲ್ಲ ಗೊತ್ತಿರುವಂತಹದ್ದು, ಅನುಭವ ಮಂಟಪದ ಶೂನ್ಯ ಸಂಪಾದನೆಯಲ್ಲಿ ಬರುವಂಥ ನಾಟಕೀಯ ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಭುದೇವ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನಲ್ಲೇ, ಅದಕ್ಕೆ ಅವಳು ಉತ್ತರ ಕೊಟ್ಟಿದ್ದಾಳೆ. ಉತ್ತರ ಕೊಟ್ಟಾಗ ಸಹಜವಾಗಿ ಅಲ್ಲಿ ಅಕ್ಕ ಮಹಾದೇವಿಯ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಡ್ತಾಳೆ. ಅಲ್ಲಮನೇ ಹೇಳ್ತಾನೆ, ನಿನ್ನ ಜ್ಞಾನಕ್ಕೆ ಸರಿಸಾಟಿ ಈ ಅನುಭವ ಮಂಟಪದಲ್ಲಿ ಯಾರೂ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಅನೇಕರು ವಚನಗಳ ಮೂಲಕವಾಗಿ ಅವಳು ಉಲ್ಲೇಖ ಮಾಡ್ತಿದ್ದಾರೆ. 100 ವಚನವನ್ನು ಬರೀಲಿ ಬೇರೆ ಶರಣರು,
ಹತ್ತು ವಚನ ಬರೀಲಿ ಇಪ್ಪತ್ತು ವಚನ ಬರ್ಕೊಳ್ರಿ ಆದರೆ ಅಕ್ಕ ಮಹಾದೇವ ಒಂದು ವಚನ ಸಾಕು ಅಂತ ಹೇಳುವಂಥ ಮಾತು. ಅದು ಎಂಥದಪ್ಪ ಅಂದರೆ ತನು ಶುಚಿ ಮನಸ್ಸುಚಿ ನಡೆ ಶುಚಿ ನುಡಿ ಶುಚಿ ಭಾವ ಶುಚಿ. ತನು ಮನಗಳ ತನುವನ್ನು ನಾವು ಶುಚಿಯಾಗಿಟ್ಕೊಳ್ಬೋದು, ಒಳ್ಳೆಯ ಸ್ನಾನ ಗಿಡ ಮಾಡಿ ಸೋಪಿ ಹಸಿ ಸ್ನಾನ ಮಾಡಿ ಇರ್ಬೋದು, ಆದರೆ ನಮ್ಮ ನುಡಿಯೂ ಶುಚಿಯಾಗಿರ್ಬೋದು. ಮಾತೇನ್ರಿ, ಭಾಳ ಚಂದ ಮಾತಾಡ್ತಾರೆ ಅವರು ಟಿ ವಿ ಒಳಗೆ ಅಂತ ಹೇಳ್ಬೋದು ನೀವು, ಆದರೆ ನಡೆ ಶುಚಿಯಾಗಿರುವಂತಹದ್ದು ಭಾಳ ದುಸ್ತರ. ನುಡಿದಂತೆ ನಡೆಯುವ ಸಿದ್ಧಾಂತ ನಮ್ಮ ಲಿಂಗಾಯತ ತತ್ವ ಬಸವ ಧರ್ಮ. ನಡೆ ನುಡಿ ಏಕವಾಗಿದ್ದಾಗ ಮಾತ್ರ ಅದಕ್ಕೆ ಶರಣತ್ವ ಪ್ರಾಪ್ತಿ ಆಗ್ತಾ ಹೊರತು ಇಲ್ಲವಳಿಗೆ ಶರಣತ್ವ ಪ್ರಾಪ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಸತಿಪತಿ ಮನೋಭಾವನೆಯಿಂದ ಈ ಲಿಂಗಾಯತ ತತ್ವ ನಿರಂತರವಾಗಿ ಜಗ ಇರುವವರೆಗೂ ಉಳಿಯುವಂತಹ ಧರ್ಮ ಇದು ಲಿಂಗಾಯತ ಧರ್ಮ. ಹಾಗಾದ್ರೆ ಇಲ್ಲೇ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನೇ ಪತಿಯಾಗಿ ಸ್ವೀಕರಿಸಿಕೊಂಡು ಉಳಿದೆಲ್ಲ ಈ ಸಾಯುವ ಹಾಳಾಗುವ ಗಂಡಂದಿರನ್ನು ಎಲ್ಲರನ್ನೂ ತಿರಸ್ಕಾರ ಮಾಡ್ತಾ ಹಾಕಿ. ಹಾಗಾದ್ರೆ ಇಲ್ಲೇ ಇಂಥ ಮನೋಭಾವನೆ ಅವಳಲ್ಲಿ ಬರಬೇಕಾಗಿದ್ದ ಪರ ಅಂಥ ಜ್ಞಾನ ಸಂಪತ್ತನ್ನು ಅವಳು ಪಡ್ಕೊಂಡಿದ್ದು. ಲಿಂಗಾಯತ ತತ್ವದ ಸಿದ್ಧಾಂತಕ್ಕೆ ಅನುಗುಣವಾಗಿ, ನಡೆ ನುಡಿ ಸಿದ್ಧಾಂತಕ್ಕೆ ಅನುಗುಣವಾಗಿ, ಬಸವನು ತೋರಿದ ಮಾರ್ಗಕ್ಕೆ ಅನುಗುಣವಾಗಿ ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿ ನೂರಾರು ಶರಣರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಈ ಕಾಯ ನಶ್ವರ, ನನ್ನ ದೇಹವನ್ನು ಕಂಡು ನಿಮಗೆ ನೋವಾಗಬಹುದು ಎನ್ನುವ ಉದ್ದೇಶಕ್ಕಾಗಿ ನಾನು ಈ ಕೇಶಾಂಬರವನ್ನು ಧರಿಸಿದ್ದೇನೆ ಹೊರತು ನನಗಾಗಿ ಅಲ್ಲ ಎನ್ನುವಂಥ ಮಾತು ಕೇಳಿದಾಗ ಅಕ್ಕನಿಗೆ ಎಲ್ಲರೂ ಶರಣು ಶರಣು ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲ, ಇಡೀ ಅನುಭವ ಮಂಟಪದಲ್ಲಿ 18-20 ವರ್ಷದ ವಯಸ್ಸಿನ ಈ ಕನ್ಯಾಮಣಿಗೆ 60-70 ವರ್ಷ ಅಂತಹ ವಯೋವೃದ್ಧರು, ಪ್ರಭುದೇವನಂಥ ವ್ಯಕ್ತಿಗಳು, ಬಸವಣ್ಣಂಥ ವ್ಯಕ್ತಿಗಳು, ಚನ್ನಬಸವನಂಥ ವ್ಯಕ್ತಿಗಳು, ಸಿದ್ದರಾಮಂಥ ವ್ಯಕ್ತಿಗಳು ಎಲ್ಲರೂ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅನ್ನುವಂಥ ಬಿರುದನ್ನು ಅವರೇ ಬಾಯಿಂದ ಉಚ್ಚಾರ ಮಾಡ್ತಾರೆ ಅವರು. ಇಂಥ ಒಂದು ವಿರಾಗಿಣಿಯಾಗಿ ವೈರಾಗ್ಯ ಪ್ರತಿನಿಧಿಯಾಗಿರುವಂಥ ಈ ಹೆಣ್ಣು ಮಗಳು ನೋಡ್ಕೊಳ್ಳಿ. ಮುಂದೆ ಪಂಚ ಶುಚಿ ಶರಣರಿಗೆ ಅಕ್ಕನೆಂದೆಣಿಸಿದ, ನಾನು ಈಗಾಗಲೇ ಹೇಳಿದಂತೆ ಉಪಮಾತೀತರು ಭವವಿರಹಿತರು ಕಾಲಕರ್ಮರಹಿತರು ನಮ್ಮ ಕೂಡಲ ಸಂಗನ ಶರಣರು ಬಸವಣ್ಣವರ ವಚನ. ಅಂದರೆ ಇಲ್ಲೇ ಆ ಶರಣರ ವ್ಯಕ್ತಿತ್ವವನ್ನು ಬಸವಣ್ಣವರು ಕೆಚ್ಚಿದಂತೆ ಇಂಥ ವ್ಯಕ್ತಿಗಳಿಗೆ ಅಕ್ಕ ಮಹಾದೇವಿ ಅಕ್ಕನಾಗಿದ್ದಾಳೆ, ಮಹಾದೇವಿ ಅಕ್ಕನಲ್ಲು. ಅವರೆಲ್ಲರೂ ಮಹಾದೇವಿಯನ್ನು ಮಹಾದೇವಿ ಅಕ್ಕ ಎಂದೇ ಸಂಬೋಧಿಸುವಂಥ ಪರಂಪರೆ ಅಲ್ಲಿಂದ ಪ್ರಾರಂಭವಾಯಿತು. ಇದರ ಜೊತೆಗೆ ಧೀರವಿರಾಗಿಣಿ, ಧೀರವಿರಾಗಿಣಿ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಧೀರೆ ಎಂದರೆ ಜ್ಞಾನಿ ಎಂದು ಅರ್ಥ. ವಿರಾಗಿಣಿ ವೈರಾಗ್ಯದ ಪ್ರತಿನಿಧಿ, ಪ್ರಭುದೇವನು ಸಹಿತ ವೈರಾಗ್ಯದ ಪ್ರತಿನಿಧಿಯಾಗಿದ್ದ ವ್ಯಕ್ತಿ. ಆದರೆ ಅಕ್ಕ ಮಹಾದೇವಿ ಸಹಿತ ಭಕ್ತಿಯ ಮೂಲಕವಾಗಿ ಜ್ಞಾನದ ಮೂಲಕವಾಗಿ ವೈರಾಗ್ಯ ಪದವಿ ಪಡೆದಂಥ ವ್ಯಕ್ತಿಗಳು ಅಕ್ಕ ಮಹಾದೇವಿ. ಇದಕ್ಕೆ ಸರಿಸಾಟಿಯಾದ ವ್ಯಕ್ತಿಗಳು ಆ ಶರಣರಲ್ಲಿ ದೊರೆಯುವುದು ಬಹಳ ಅಪರೂಪ. ಹಾಗಾದ್ರೆ ಇಲ್ಲೇ ಆ ಚನ್ನಮಲ್ಲಿಕಾರ್ಜುನನೇ ನಿಜವಾದ ಪತಿ, ಶರಣ ಸತಿ ಲಿಂಗ ಪತಿ. ಇಲ್ಲಿ ಗಂಡು ಹೆಣ್ಣು ಮುಖ್ಯ ಅಲ್ಲಲ್ಲೇ. ಅಕ್ಕ ಮಹಾದೇವಿ ಶರಣೆ, ಬಸವಣ್ಣ ಶರಣ, ಪ್ರಭುದೇವ ಶರಣ, ಸತ್ಯಕ್ಕ ಶರಣೆ, ಇವರೆಲ್ಲರೂ ಶರಣರು ಸತಿ. ಚನ್ನಮಲ್ಲಿಕಾರ್ಜುನೊಬ್ಬನೇ ಪತಿ, ದೇವರು ಒಬ್ಬನೇ. ಅಂದರೆ ಆ ಒಬ್ಬರು ಎಲ್ಲರಿಗೂ ಒಡೆಯ. ಪತಿ ಎಂದರೆ ಇಲ್ಲಿ ಒಡೆಯ ಎಂದು ಅರ್ಥವನ್ನು ಗ್ರಹಿಸಿಕೊಳ್ಬೇಕು. ಪತಿ ಎಂದರೆ ಒಡೆಯ, ಯಜಮಾನ. ಅಂದರೆ ಆ ಯಜಮಾನನಿಗೆ ಮನುಕುಲ ಎಲ್ಲವೂ ಶರಣ ಮತ್ತು ಶರಣೆಯರು. ಇಂಥ ಮನೋಭಾವನೆಯಲ್ಲಿ ಅಕ್ಕ ಮಹಾದೇವಿ ಅನೇಕ ವಚನಗಳನ್ನು ರಚನೆ ಮಾಡಿದಾಳ. ನಿಮಗೆಲ್ಲ ಗೊತ್ತಿರುವಂಥ ವಚನಗಳನ್ನು ಕೇಳ್ತಾ ಕೇಳ್ತಾ ಹೋಗ್ಬಿಟ್ಟ ಪರ ಈ ಸಮಯದಲ್ಲಿ ಹೇಳಲಿಕ್ಕೆ ಆಗದಂಥ ಸ್ಥಿತಿ ಅದು. ಒಂದೊಂದು ವಚನ ಒಂದೊಂದು ಸುಮಾರು 10-10 ಪುಟಗಳ 10-10 ಗ್ರಂಥಗಳು ಬರೆಯುವಷ್ಟು ಅವರ ಆ ವಚನ ಶಕ್ತಿ ತುಂಬಿ ತುಳುಕ್ತಾ ಇದೆ. ಇಂಥ ಅಕ್ಕ ಮಹಾದೇವಿಯ ಶುಚಿ ಜೀವನ, ಶರಣ ಜೀವನವನ್ನು ನಡೆಸಿದಂಥ ಆ ಮಹಾದೇವಿಯಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಂಥ ದಾರಿಯನ್ನು ನೀನು ಅಪ್ರತಿಮ ಚೇತನ ಪರಮಾತ್ಮನೇ ಅಂತರಂಗ ಪ್ರಜ್ಞೆಯೇ ಅರಿವೇ ನನಗೆ ತೋರಿಸಿಕೊಡಪ್ಪ. ಆ ಮಹಾದೇವಿಯ ಒಂದು ದಾರಿಯಲ್ಲಿ ಹೋದಪ್ಪರ ನಾನು ಅಂಥ ಒಂದು ಸದ್ಗತಿಯನ್ನು ಪಡೆಯಬಹುದು ಎನ್ನುವ ಒಂದು ಉದ್ದೇಶಕ್ಕಾಗಿ ಆ ಮಹಾದೇವಿ ಅಕ್ಕನ ವಚನದ ಮೂಲಕವಾಗಿ ಅಪ್ರತಿಮ ಚೇತನನನ್ನು, ಅಂದರೆ ಈ ವಿಶ್ವ ಸೃಷ್ಟಿ ಮಾಡಿದಂಥ ಆ ಚೈತನ್ಯ ಶಕ್ತಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ, ನೀವು ದಯವಿಟ್ಟು ಕರುಣಿಸು ಕರುಣಿಸು ಎಂದು ಬೇಡ್ಕೊಳ್ತಾ ಇದ್ದೀನಿ. ಇಂಥ ಮನೋಭಾವ ನಮ್ಮಲ್ಲಿ ಬಂದಪ್ಪಾರ ನಾವು ನೀವು ಎಲ್ಲರೂ ಒಳ್ಳೆಯ ತನದ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ.
ಮನುಷ್ಯರಾಗಿ ಅಷ್ಟೇ ಅಲ್ಲ ಶರಣರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಂತ ಮನೋಭಾವನೆಯನ್ನು ನಾವು ನೀವು ಬೆಳೆಸಿಕೊಳ್ಳೋಣ ಈ ಅಕ್ಕಮಾದೇವಿಯಂತೆ ಪ್ರಭುದೇವನಂತೆ ಚನ್ನಬಸವಣ್ಣನಂತೆ ನೂರಾರು ಶರಣರ ಜೀವನವನ್ನು ನಾವು ಮಾರ್ಗದರ್ಶನ ಇಟ್ಕೊಂಡನಪ್ಪಾರ ಅವರ ವಚನಗಳನ್ನು ಆಲಿಸಿ ಪಾಲಿಸಿದರೆ ನಮಗೂ ಆ ಮಾರ್ಗ ಲಭ್ಯವಾಗಬಹುದು ನಾವು ಅಂತರಂಗ ಬಹಿರಂಗ ಶುಚಿಯಾಗಿದ್ದರೆ ಮಾತ್ರ ನಡೆ ನುಡಿ ಒಂದಾಗಿದ್ದರೆ ಮಾತ್ರ ಮಾತು ಕೃತಿ ಒಂದಾಗಿದ್ದರೆ ಮಾತ್ರ ಅಂತ ಮನೋಭಾವನೆಯನ್ನು ನಾವು ನೀವು ಬೆಳೆಸಿಕೊಳ್ಳೋಣ ಅದರ ಮೂಲಕವಾಗಿ ಸದ್ಗತಿಯನ್ನು ಪಡೆಕೊಳ್ಳೋಣ ಜೊತೆಗೆ ಆ ಬಸವಾದಿ ಶರಣರ ತೋರ್ಗದ ಮಾರ್ಗವನ್ನು ಮುಂದುವರಿಸಿಕೊಂಡು ಹೋಗೋಣ ಮುಂದಿನ ಜನಾಂಗಕ್ಕೆ ಬಳುವಳಿಯಾಗಿ ನೀಡೋಣ ಅಂತ ಹೇಳಿಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮತ್ತೆ ಭೇಟಿಯಾಗೋಣ ಶರಣ ಶರಣಾರ್ಥಿ